ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನ ಬಳಸ್ಕೊಂಡು ಸೂಪರ್ ಟೇಸ್ಟಿಯಾಗಿರುವಂಥ ಸೈಡ್ ಡಿಶ್ ಮಾಡೋದು ನೋಡೋಣ. ಚಪಾತಿ, ರೊಟ್ಟಿ, ದೋಸೆ, ಪೂರಿ ಎಲ್ಲದಕ್ಕೂ ಕೂಡ ಸೂಟ್ ಆಗುವಂಥ ಒಂದೇ ಒಂದು ರೆಸಿಪಿ. ಬನ್ನಿ ಹಾಗಿದ್ರೆ ಕ್ವಿಕ್ಕಾಗಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಕಾಲು ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ಬಳಸ್ತಾ ಇದ್ದೀನಿ. ಕಾಲು ಕಪ್ ಅಂದರೆ ಒಂದು 4 ಟೇಬಲ್ಸ್ಪೂನ್ ಅಂತ ಅಂದ್ಕೊಳ್ಳಿ. ಇವಾಗ ನೋಡಿ ಇದನ್ನು ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೋಬೇಕು. ಮೊಸರನ್ನು ಗಂಟುಗಳಿಲ್ಲದೆ ಇರೋ ಥರ ಕ್ಲೀನಾಗಿ ಬೀಟ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1/2 ಟೀಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನಲ್ಲಿ ಬ್ಲ್ಯಾಕ್ ಸಾಲ್ಟ್ ಬಳಸ್ತಾ ಇದ್ದೀನಿ. ಸೊ ನೀವು ಬೇಕಿದ್ರೆ ನಾರ್ಮಲ್ ಉಪ್ಪನ್ನೇ ಬಳಸಿ ಅಥವಾ ಚಾಟ್ ಮಸಾಲೆ ಇದ್ದರೆ ಚಾಟ್ ಮಸಾಲ ಹಾಕ್ಕೊಳ್ಳಿ. ಹಾಗೆ ಧನಿಯಾ ಪುಡಿ ಕೂಡ 1 ಟೀಸ್ಪೂನಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಸಾಲೆ ನಾವೇನು ಹಾಕಿದ್ದೀವಲ್ಲ ಆ ಮೊಸರು ಜೊತೆ ಕ್ಲೀನಾಗಿ ಮಿಕ್ಸ್ ಹಾಕಬೇಕು. ಗಂಟುಗಳೇ ಇರಬಾರ್ದು. ಈಗ ನೋಡ್ತಿರ್ಬೋದು ಈ ಥರ ಬೀಟ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ. ಇವಾಗ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. 2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಮೇಲೆ ಜೀರಿಗೆ 1 ಟೀಸ್ಪೂನಷ್ಟು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಪೂರ್ತಿಯಾಗಿ ಕೆಂಪಗಾಗಬೇಕು. ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಆಗಿದೆ ಇವಾಗ ನೋಡಿ ಈರುಳ್ಳಿ. ಇಷ್ಟು ಸಾಕು. 1 ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕಿದ ತಕ್ಷಣ ನಾನು ಉಪ್ಪನ್ನು ಸೇರಿಸ್ಕೊಳ್ತೀನಿ ಯಾವುದೇ ಅಡುಗೆಗಾಗಲಿ, ಯಾಕಂದರೆ ಸ್ವಲ್ಪ ಬೇಗನೇ ಬೇಯತ್ತೆ ಟೊಮೆಟೊ ಎಲ್ಲ. ಸೊ ಈಗ ನೋಡಿ ಎಷ್ಟು ಬೇಗ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇವಾಗ ಈ ಟೈಮ್ನಲ್ಲಿ ನಾನು 1/2 ಕಪ್ ಆಗೋಷ್ಟು ಹಸಿ ಬಟಾಣಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಸಿ ಬಟಾಣಿ ಇವಾಗ ಫ್ರೆಶ್ಶಾಗಿ ಸಿಗ್ತಾಯಿದೆ. ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡಿ ಇವಾಗಲೇ, ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯಿತು. ಫ್ರೆಶ್ ಆಗಿರೋಂಥ ಹಸಿ ಬಟಾಣಿ ಹಾಕ್ಕೊಂಡು 1-2 ನಿಮಿಷ ಹುರ್ಕೊಂಡಿದ್ದೀನಿ. ಇದಕ್ಕೆ ನೋಡು ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಲ್ಲರ್ಗೋಸ್ಕರ. ಅರಿಶಿನ ಪುಡಿನ ನೀವು ಎಷ್ಟು ತಿಂದರೂ ಕೂಡ ಏನು ತೊಂದರೆ ಇಲ್ಲ. ಅಡುಗೆನಲ್ಲಿ ಮುಚ್ಚಳ ಮುಚ್ಚಿ 1-2 ನಿಮಿಷ ಬಿಡ್ತೀನಿ. ಆವಾಗ ನಾವು ಹಾಕಿರುವಂಥ ಬಟಾಣಿನೇ ಕ್ಲೀನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬಟಾಣಿ ಚೆನ್ನಾಗಿ ಬೆಂದಿದೆ, ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ 1 ಮ್ಯಾಶ್ ಮಾಡಿರುವಂಥ ದೊಡ್ಡ ಗಾತ್ರದ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಮ್ಯಾಶ್ ಮಾಡ್ಕೊಂಡು ಬೇಕಿದ್ರೂ ಹಾಕೋಬೋದು ಅಥವಾ ಸಣ್ಣದಾಗಿ ನೀವು ಕಟ್ ಮಾಡಿಕೊಂಡು ಹಾಕೋತೀನಿ ಅಂದ್ರೂ ಕೂಡ ಹಾಕೋಬೋದು. ಕ್ಲೀನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಆವಾಗಲೇ ಮಿಕ್ಸ್ ಮಾಡಿ ರೆಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಂಥ ಮಸಾಲೆ ಏನಿದೆ ನೋಡಿ, ಮೊಸರು ಜೊತೆ ಹಾಕಿರುವಂಥ ಮಸಾಲೆ ಮಿಕ್ಸ್ಚರ್, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನೀರನ್ನು ಕೂಡ ಹಾಕ್ಕೊಂಡು ನೀರನ್ನು ಕೂಡ ಸೇರಿಸ್ಕೊಂಡಿರುವ 1 ಕಪ್ ಆಗುವಷ್ಟು. ಸೊ ನಿಮಗೆ ಯಾವುದೇ ಮಸಾಲೆನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಬಿ ಮಾಡೋ ಅಗತ್ಯನೇ ಇಲ್ಲ. ಜಸ್ಟ್ 1-5 ಮಿನಿಟ್ಸಲ್ಲಿ ಗ್ರೇವಿ ಇರುವಂಥ ಈ ಸೈಡ್ ಡಿಶ್ ರೆಡಿ ಆಗುತ್ತೆ. ಕೊನೆಯದಾಗಿ ನೋಡಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇದರ ನೀರು ಎಷ್ಟು ನಿಮಗೆ ತೆಳುವಾಗಬೇಕು, ಗಟ್ಟಿ ಬೇಕು ಗ್ರೇವಿ ಅನ್ನೋದನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ನೋಡಿ 1.5 ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಲೋ ಫ್ಲೇಮ್ ಇಟ್ಕೊಂಡು ಲೋ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿ 1-15 ನಿಮಿಷ ಅಥವಾ 10 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಇವಾಗ ನೋಡಿ 1-10 ನಿಮಿಷ ಬಿಟ್ಟಿದ್ದೆ, ಮೇಲೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಕ್ಲೀನಾಗಿ ಮಸಾಲೆ ಎಲ್ಲ ಬೆಂದಿರುತ್ತೆ. 1-10 ನಿಮಿಷ ಬೇಯಿಸಿದ್ರೆ ಸಾಕು. ಸೊ ಇವಾಗ ಕೊನೆಯದಾಗಿ ಸ್ವಲ್ಪ 1/2 ನಿಂಬೆಹಣ್ಣು ನಿಂಬೆಹಣ್ಣು ಹಿಂಡಿದ್ರೆ ನಮ್ಮ ಸೂಪರ್ ಟೇಸ್ಟಿಯಾಗಿರುವಂಥ 1 ಆಲೂ ಮಟರ್ ರೆಡಿಯಾಗಿದೆ. ನೀವು ಬೇಕಿದ್ರೆ ಕಸೂರಿ ಮೆಂತಿ ಕೂಡ ಹಾಕೋಬೋದು, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇವಾಗ ನಾನಿಲ್ಲಿ 1 ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ 1 ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.